ಲೆಕ್ಕಾಚಾರನೇ ಇಲ್ಲ ನರೇಂದ್ರ ಮೋದಿ ಅವ್ರ ಪರವಾಗಿ. ಯಾರು ಅನ್ನೋದು ಗೊತ್ತಿಲ್ಲ, ಗೊತ್ತಿದ್ರೆ ಅವ್ರ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ಗೌರವ ಇದೆ, ಆದ್ರೆ ನಾವು ಓಟ್ ಹಾಕಿದ್ರು ನರೇಂದ್ರ ಮೋದಿ ಅವರು. ಮೃಣಾಳ ಹೆಬ್ಬಾಳ್ಕರ್ ಯಾರು ಅಂತಾನೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಗೊತ್ತಿಲ್ಲ. ನಾವು ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರೋ ಸ್ಥಳೀಯವಾಗಿ ಮಿನಿಸ್ಟರ್ ಇದಾರೆ. ಆ ವ್ಯಕ್ತಿ ಇನ್ನುವರೆಗೆ ಎಲ್ಲಿಯೂ ಅಡ್ಡಾಡೋದಿಲ್ಲ, ಆ ವ್ಯಕ್ತಿ ಕೆಲಸನೇ ಇಲ್ಲ. ಗ್ಯಾರಂಟಿ ಅವು ಹೆಸರಿಗೆ ಮಾತ್ರ ಗ್ಯಾರಂಟಿ. ಕರ್ನಾಟಕ ರಾಜ್ಯ ಒಬ್ಬ ದರಿದ್ರ ಸಿಎಂ ಸಿದ್ದರಾಮಯ್ಯ, ಆ ವ್ಯಕ್ತಿ ಬಂದಾಗ ನಮ್ಮ ಕರ್ನಾಟಕಕ್ಕೆ ಬರ ಬರ್ತದೆ. ದಲಿತರನ ರೊಕ್ಕವನ್ನು ತಗೊಂಡು ಬೇರೆಯವರಿಗೆ ಅನುದಾನಕ್ಕೆ ಬಸ್ ಇಡೀ ಕರ್ನಾಟಕ 28ಕ್ಕೆ 28 ನಾವು ಗೆಲ್ತೀವಿ. ಈ ಕರ್ನಾಟಕದಲ್ಲಿ ಒಂದ್ ಗೆದ್ದಂತ ಕಾಂಗ್ರೆಸ್ ಇವತ್ತು 28 ಗೆಲ್ತೀನಿ ಅಂದಾಗ 26 ಗೆದ್ದಂತ ಬಿಜೆಪಿ 28 ಯಾಕೆ ಗೆಲ್ಲ ಬರೋದು ಅವ್ರದು? 28 ಗೆದ್ದೇ ಗೆಲ್ತೀವಿ. ನರೇಂದ್ರ ಮೋದಿ ಅಂತಹ ನಾಯಕನ ಸರಿಸಾಟಿ ಆಗಂತ ನಾಯಕ ಇನ್ನೊಬ್ಬ ಹುಟ್ಟಕ್ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಏನಕ್ಕೆ ಆಲೂಗಡ್ಡೆ ತೆಗೆದ ಬಂಗಾರ ಮಾಡೋದಕ್ಕ ಸಾಧ್ಯ ಇದೆ? ಅದು ಒಬ್ಬ ಹುತ್ತನ ತೆಗೆದ ದೇಶದ ಪ್ರಧಾನಮಂತ್ರಿ ಮಾಡಿದ್ರೆ ಭಾರತದ ಪರಿಸ್ಥಿತಿ ಏನು? ಬೆಳಗಾವಿ ಲೋಕಸಭಾ ಕ್ಷೇತ್ರ ಹೇಗಿದೆ ಸರ್ ಲೆಕ್ಕಾಚಾರ? ಲೆಕ್ಕಾಚಾರ ಏನಿಲ್ಲ, ನರೇಂದ್ರ ಮೋದಿ ಅವ್ರ ಪರವಾಗಿದೆ. ನರೇಂದ್ರ ಮೋದಿ ಅವ್ರ ಪರವಾಗಿದೆ, ನರೇಂದ್ರ ಮೋದಿ ಅವರ ಪರವಾಗಿದೆ. ನೀವು ಕೇಳ್ತಿರೋದು ನೋಡಿದ್ರೆ ಜಗದೀಶ್ ಶೆಟ್ಟರು ನಿಂತಿರೋದು. ನಮ್ಗೆ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಿಲ್ಲ, ಗೊತ್ತಿದ್ರೆ ಅವ್ರ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ಗೌರವ ಇದೆ, ಆದ್ರೆ ನಾವು ಓಟ್ ಹಾಕಿದ್ರು ನರೇಂದ್ರ ಮೋದಿ ಅವರು. ಅಂತ ದೈವಿ ಪುರುಷನಿಗೆ ಅಂತ ಮಹಾತ್ಮನಿಗೆ ನಾವು ಓಟ್ ಹಾಕ್ತೀವಿ, ನಮ್ಮ ಪುಣ್ಯ. ಇವತ್ತು ನಾವು ಓಟ್ ಹಾಕ್ತಾ ಇದೀವಿ ನರೇಂದ್ರ ಮೋದಿ ಅವರಿಗೆ ಅಂದ್ರೆ ಅದು ನಮ್ಮ ಪುಣ್ಯ. ಆ ಮನಸ್ಸಲ್ಲಿ ಇಟ್ಕೊಂಡು ನಾವು ದೇವ್ರಿಗೆ ಓಟ್ ಹಾಕ್ತಾ ಇದೀವಿ ಅಂತ ತಿಳ್ಕೊಂಡು ಓಟ್ ಹಾಕ್ತಾ ಇದ್ವಿ. ಓಕೆ ಸರ್, ನರೇಂದ್ರ ಮೋದಿ ಅವರು ಅಂತ ಮೊದಲಿಗೆ ಹೇಳಿದ್ರಿ ನೀವು, ಆದ್ರೆ ದೇಶದಲ್ಲಿ ಒಂದ್ ಲೆಕ್ಕ ಆಗಿದೆ, ಕರ್ನಾಟಕದಲ್ಲಿ ಇನ್ನೊಂದು ಲೆಕ್ಕ ಆಗಿದೆ. ಕರ್ನಾಟಕ ಸ್ಪೆಷಲ್ ಆಗಿ ತಗೊಂಡಿದ್ದಾರೆ ಅಂದ್ರೆ 5 ಗ್ಯಾರಂಟಿ ಯೋಜನೆಗಳು ಮೋದಿ ಅವರ ಅಲೆಗೆ ಸವಾಲ್ ಕೊಡ್ತಾ ಇದೆ. ಏನ್ ದರಿದ್ರ ಸಿಎಂ ಕರ್ನಾಟಕದಲ್ಲಿ ಇರೋದ್ರಿಂದ ಇವತ್ತು ಮಳೆ ಇಲ್ಲ, ಬರ ರೈತರಿಗೆ ಯಾವುದೇ ರೀತಿಯಾದಂತಹ ಅನುಕೂಲತೆ. ಮಳೆ ಆಗಿ ಕರ್ನಾಟಕ ಗೌರ್ಮೆಂಟ್ ಯಾವಾಗ ಎಲ್ಲಿರುತ್ತೋ ಅಲ್ಲಿ ಮಳೆ ಇರೋದು. ನರೇಂದ್ರ ಮೋದಿ ಅಂತ ದೈವಿ ಪುರುಷ ಮತ್ತೆ ಪ್ರಧಾನಮಂತ್ರಿ ಆದ್ರೆ ಭಾರತ ದೇಶ ಮುಂದೊಂದು ದಿನ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರವಾಗಿ ಜಗತ್ತಿನ ರಾಜನವಾಗಿ ಅನುಕೂಲತೆ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನರೇಂದ್ರ ಮೋದಿಗೆ ಇವತ್ತು ಇಡೀ ಕರ್ನಾಟಕ 28ಕ್ಕೆ 28 ಬೆಂಗಳೂರು ಗ್ರಾಮೀಣ ಅಡ್ಕೊಂಡು ನಾವು ಗೆಲ್ತೀವಿ. ಕಾಂಗ್ರೆಸ್ ಸರ್ಕಾರವನ್ನು ಹಂಗೇನ ಅಲ್ಲೆಗಳೇ ಆಗಿಲ್ಲ, 136 ಕ್ಷೇತ್ರಗಳನ್ನ ತಗೊಂಡು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಗೆಲುವನ್ನು ತಾಗಿ ಬಂದಿರೋದು. ನಿಮ್ಮದೇ ಈ ಬೆಳಗಾವಿಯಲ್ಲಿ 5 ಕ್ಷೇತ್ರವನ್ನು ಗೆದ್ದು ಬಂದಿರೋದು, ಈ ಬಾರಿ ಏನಾದ್ರೂ ಆತರ ಉಲ್ಟ ಆಗ್ಬೋದು? ಅವಾಗ ಸ್ಥಳೀಯವಾಗಿ ತೊಂದರೆಗಳು ಇರ್ತಾವ, ಸ್ಥಳೀಯ ಮಟ್ಟದಲ್ಲಿ ಏನೋ ಆಗಿರೋದ್ರಿಂದ ಅಭ್ಯರ್ಥಿಗಳು ಸೋತಿರ್ತಾರೆ. ಹೊರತ ಈ ಸ್ಥಳೀಯ ಎಂಎಲ್ಎ ಎಲೆಕ್ಷನ್ಗೂ ಎಂಪಿ ಎಲೆಕ್ಷನ್ಗೂ ಭಾಳ ವ್ಯತ್ಯಾಸ ಇರ್ತದೆ. ಈಗ ನಾವು ಕರ್ನಾಟಕದಲ್ಲಿ ನಾವು ಮೊದಲಿಂದ ನೋಡ್ಕೊತ ಬಂದಾಗ ಕರ್ನಾಟಕದಲ್ಲಿ 20 ಮೇಲೆ ಗೆದ್ದಿದ್ದೀವಿ, ಈ ಸಲ ಈಗ ಹೋದ್ರೆ 26 ಗೆದ್ದಿದ್ವಿ, ಈ ಸಲ 28 ಗೆಲ್ತೀವಿ. ಈಗ ಕರ್ನಾಟಕದಲ್ಲಿ ಒಂದು ಗೆದ್ದಂತ ಕಾಂಗ್ರೆಸ್ ಇವತ್ತು 28 ಗೆಲ್ತೀನಿ ಅಂದಾಗ 26 ಗೆದ್ದಂತ ಬಿಜೆಪಿ 28 ಯಾಕೆ ಗೆಲ್ಲ ಬರೋದು ಅವ್ರದು? 28 ಗೆದ್ದೇ ಗೆಲ್ತೀವಿ. ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಓಕೆ ಸರ್, ಒಂದು ಕಡೆ ಬಿಜೆಪಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಯಡಿಯೂರಪ್ಪ ಅವರು ಎಲ್ಲರನ್ನೂ ಒಂದ್ ಕಡೆ ಇಟ್ಬಿಟ್ಟು ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಳ ಹೆಬ್ಬಾಳ್ ಯಾರು ಗೆಲ್ತಾರೆ? ನರೇಂದ್ರ ಮೋದಿ. ಮತ್ತೆ ನರೇಂದ್ರ ಮೋದಿ ಅವರು ಸರ್, ಅವಾಗ್ಲಿಂದ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ದಾರೆ, ಯಾಕೆ ನರೇಂದ್ರ ಮೋದಿ ಅವರಿಗೆ ಜನ ಮತ ಹಾಕ್ಬೇಕು? ಆ 10 ವರ್ಷದಲ್ಲಿ ಮಾಡಿದಂತ ಕೆಲಸ ಏನು? ಏನ್ ಮಾಡಿಲ್ಲ ಅನ್ನೋ ಜನಸಾಮಾನ್ಯರನ್ನ ಹೋಗಿ ಕೇಳಿದಾಗ ಮೋದಿ ಏನ್ ಮಾಡಿಲ್ಲ ಅಂತ ಹೇಳ್ತಾರೆ. ಮೋದಿ ಮಾಡಿರೋದು ಅದನ್ನ ಮಾಡಿಲ್ಲ ಅಂತ ಹೇಳೋದಕ್ಕೆ ಏನೂ ಇಲ್ಲ. ಆ ವ್ಯಕ್ತಿ ಹೇಳಿದಂತ 371 ಜೆ ಇರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಒಂದು ನಾವು ಯಾವುದೋ ಸಣ್ಣ ಅಭ್ಯರ್ಥಿ ಹೋದ್ರು ನಿಲ್ಲೋದು ಅವಕಾಶ ಇರಲಿಲ್ಲ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಕೇಸರಿ ಜಾರಿಸುವಂತ ಶಕ್ತಿ ಬಂದಿದೆಯಲ್ಲ, ಇನ್ನೂ ಏನ್ ಬೇಕು? ಇವತ್ತು ಇಡೀ ಜಗತ್ತು ನರೇಂದ್ರ ಮೋದಿ ಅವ್ರ ಪರವಾಗಿ, ನರೇಂದ್ರ ಮೋದಿ ಯಾವುದೋ ದೇಶಕ್ಕೆ ಹೋದಾಗ ಜಗತ್ತಿನ ರಾಜ ಅಂತ ಅಮೆರಿಕ ಅಧ್ಯಕ್ಷ ಕೂಡ ಅದ್ ನಿಲ್ತಾರ. ಇದು ನಮ್ಮ ದೇಶದ ಗೌರವ ಅಲ್ವಾ? ಇನ್ನೂ ಏನ್ ಬೇಕಾಗಿರೋ ನಮ್ಮ ದೇಶಕ್ಕೆ? ಏನೇ ಆದ್ರೂ ಸ್ಥಳೀಯರ ವರ್ಚಸ್ಸು, ಸ್ಥಳೀಯರ ಕೆಲಸ ಅನ್ನೋದು ಬೇಕು ಅನ್ನೋದು ಒಂದು ನಮ್ಮ ಮಾತು, ಹಾಗೆನೆ ಜನರ ಮಾತು ಮತ್ತೆ ಕಾಂಗ್ರೆಸ್ಸಿಗರ ಮಾತು. 26 ಕ್ಷೇತ್ರಗಳನ್ನ ನಾವು ಅವ್ರ ಕೈ ಕೊಟ್ಟಿವಿ, 25ರಿಂದ 26 ಕ್ಷೇತ್ರ. ಏನ್ ಮಾಡಿದ್ರು ಅವತ್ತು 5 ವರ್ಷದಲ್ಲಿ ಅಂತ ಕೇಳ್ತಾ ಇದ್ರೆ ಏನ್? ಕಾಂಗ್ರೆಸ್ನವರು 1 ವರ್ಷ ಆಯ್ತು ಗೌರ್ಮೆಂಟ್ ಬಂದು, 130 ಸಿಟ್ ಬಂತು. ಈ ಕಾಂಗ್ರೆಸ್ ಅವ್ರು ಏನ್ ಮಾಡಿರೋದೇನು? ನಾವು ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರೋ ಸ್ಥಳೀಯವಾಗಿ ಮಿನಿಸ್ಟರ್ ಇದಾರೆ. ಆ ವ್ಯಕ್ತಿ ಇನ್ನುವರೆಗೆ ಎಲ್ಲಿಯೂ ಅಡ್ಡಾಡೋದಿಲ್ಲ, ಆ ವ್ಯಕ್ತಿ ಕೆಲಸನೇ ಇಲ್ಲ. ಅವ್ರು ತಮ್ಮ ಗುಂಡಾ ವರ್ತನೆ ಮಾಡಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಹೆಸರು ಕೆಡಿಸ್ಕೊಂಡಿದ್ದಾರೆ. ನಾವು ಸಲೀಸಾಗಿ ನರೇಂದ್ರ ಮೋದಿ ಪರವಾಗಿ ಓಟ್ ಹಾಕ್ತೀವಿ, ನರೇಂದ್ರ ಮೋದಿ ಗೆದ್ದೇ ಗೆಲ್ತಾರೆ. ನಮ್ಗೆ ಯಾವ ಅಭ್ಯರ್ಥಿ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ನಾವು ನರೇಂದ್ರ ಮೋದಿ ಅವ್ರ ಪರವಾಗಿ ಓಟ್ ಹಾಕ್ತೀವಿ, ನರೇಂದ್ರ ಮೋದಿ ಗೆಲ್ತಾರೆ. ಒಂದೇ ಬೆಳಗಾವಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ವರ್ಚಸ್ಸು ಇಲ್ಲ, ಮೃಣಾಳ ಹೆಬ್ಬಾಳ್ಕರ್ ಅವರ ವರ್ಚಸ್ಸು ಇಲ್ಲ, ಮೋದಿ ಅವರ ವರ್ಚಸ್ಸು ಅಂತ ಮಾತ್ರ ಬಿಜೆಪಿ ವರ್ಚಸ್ ಇದೆ, ಮೋದಿ ಅವರ ವರ್ಚಸ್ ಇದೆ. ನರೇಂದ್ರ ಮೋದಿ ಅವರ ವರ್ಚಸ್ಸು, ನರೇಂದ್ರ ಮೋದಿ ಅವರ ಶಕ್ತಿ, ನರೇಂದ್ರ ಮೋದಿ ಅವರ ದೈವಿ ಪುರುಷ ಅನ್ನೋ ರೀತಿ ಅನ್ನೋದು ಕಾಣ್ತಾ ಇರುವಾಗ ಮಂದಿ ಬೇರೆದವ್ರು ಯಾರು ಮ್ಯಾಟ್ರೇ ಬರೋಲ್ಲ. ಅಲ್ಲಿ ಮುಂದ್ ಬಂದ್ ಯಾರೋ ನಿಂತರು ಕೂಡ ಆ ವ್ಯಕ್ತಿ ಯಾರು ಅನ್ನೋ ನಮ್ಗೆ ಸಂಬಂಧ ಬರಂಗಿಲ್ಲ. ನಮ್ಗೆ ಕಾಣೋದು ದೇವರು ನರೇಂದ್ರ ಮೋದಿ ಅಷ್ಟೇ. ಜಗದೀಶ್ ಶೆಟ್ಟರ್ನ ಬಿಟ್ಟು ಬೇರೆ ಯಾರನ್ನ ಹಾಕಿದ್ರು ನರೇಂದ್ರ ಮೋದಿ ಅವ್ರನ್ನ ನೋಡಿ ಮತ ಹಾಕ್ತಾ ಇದ್ದಾರೆ? ನಾವು ಜಗದೀಶ್ ಶೆಟ್ಟರ್ ಇರಲಿ ಬೇರೆ ಇನ್ನೊಬ್ರು ಇರಲಿ ಮತ್ತೊಬ್ರು ಇಲ್ಲ, ಆ ಪ್ರಶ್ನೆ ಬರಂಗಿಲ್ಲ. ನಮ್ಗೆ ಮುಂದೆ ಕಾಣೋದು ನರೇಂದ್ರ ಮೋದಿ ಮಾತ್ರ. ನರೇಂದ್ರ ಮೋದಿ ಅಂತ ದೈವಿ ಪುರುಷ ಇರುವಾಗ ಅಂತಹ ವ್ಯಕ್ತಿಗೆ ನಾವು ಬಿಟ್ಟು ನಾವು ಬೇರೆದವ್ರಿಗೆ ಓಟ್ ಹಾಕಿದ್ವಿ ಅಂದ್ರೆ ಅದು ನಮ್ಮ ಕರ್ಮ.
ಇಂಥ ಒಂದು ನಮಗೆ ಒಂದು ಸೌಭಾಗ್ಯ ಸಿಕ್ಕಿದೆ ನರೇಂದ್ರ ಮೋದಿಯವ್ರ ಅಂಥ ಇಂಥ ವಯಸ್ಸಿನಲ್ಲಿ ಆ ವ್ಯಕ್ತಿ ದೇಶಕ್ಕೋಸ್ಕರ ಹಗಲಿ ದುಡಿತಾ ಇದ್ದಾರೆ. ಆ 8 ವರ್ಷಗಳಾದರೂ ಕೂಡ ಇನ್ನೂವರೆಗೂ ಒಂದು ರಜೆ ಇಲ್ಲ, ಒಂದು ಜ್ವರ ಇಲ್ಲ, ಒಂದು ನೆಗಡಿ ಇಲ್ಲ. ಏನೇ ಆದರೂ ತನ್ನ ತಾಯಿ ಸತ್ತಾಗ ಕೂಡ ಮತ್ತೆ ದೇಶದ ಥರ ಕೆಲಸ ಮಾಡಿದಾರೆ. ಅಂಥ ಮಹಾತ್ಮನ ಬಿಟ್ಟು ಬೇರೆ ವ್ಯಕ್ತಿಗೆ ಓಡಾಗ ಮನಸ್ಸು ಬರುತ್ತಾ? ನರೇಂದ್ರ ಮೋದಿಯವರು ಅಂತ ನೀವು ನರೇಂದ್ರ ಮೋದಿಯವರ ಅಭಿಮಾನಿಯಾಗಿ ಅವರ ಅನ್ಯಾಯಿಯಾಗಿ ಹೇಳ್ತಾ ಇದ್ದೀರ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ತಂಡ ಏನು ಹೇಳುತ್ತೆ ಅಂತಂದರೆ, ನಾವು ಕೆಲಸ ಮಾಡಿದ್ವಿ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಮಹಿಳೆಯರು ನಮ್ಮ ಪರ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ, ಕಾಂಗ್ರೆಸ್ ಬಲಿಷ್ಠವಾಗಿದೆ ಕರ್ನಾಟಕದಲ್ಲಿ, ನಾವು ಗೆದ್ದೇ ಗೆಲ್ತೀವಿ, ಈ ಬಾರಿ ಮೃಣಾಳ ಹೆಬ್ಬಾಳ್ಕರ್ ಅವರು ಗೆದ್ದೇ ಗೆಲ್ತಾರೆ ಅಂತ ದೃಢವಾಗಿ ಹೇಳ್ತಾರೆ, ಏನಂತೀರಿ? ಮೃಣಾಳ ಹೆಬ್ಬಾಳ್ಕರ್ ಯಾರು ಅಂತಾನೆ ನಮ್ಮ ಬೆಳಗಾವಿ ಜಿಲ್ಲೆ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲಪ್ಪ ಅಂತಂದ್ರೆ, ಇವತ್ತು ಅವ್ರು MLA ಆದ್ರು, ತಮ್ಮನ್ನ MLC ಮಾಡಿದ್ರು, ಈಗ ಅವ್ರ ಮಗನ MP ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರಿಗೆ ಬೆಲೆನೇ ಇಲ್ವಾ? ಕಾರ್ಯಕರ್ತರ ಬೆಲೆ ಇಲ್ವಾ? ನರೇಂದ್ರ ಮೋದಿ ಅಂತ ದೇವಿ ಪುರುಷ ಇರುವಾಗ ಆ ವ್ಯಕ್ತಿನ ಬಿಟ್ಟು ನಾನು ಇನ್ನೊಬ್ಬರಿಗೆ ಯಾಕೆ ಹಾಕ್ಬೇಕು? 5 ಗ್ಯಾರಂಟಿ ಅನ್ನೋದು ಗ್ಯಾರಂಟಿ, ಅವು ಹೆಸರಿಗೆ ಮಾತ್ರ ಗ್ಯಾರಂಟಿ. ಒಂದು ಬಸ್ ಫ್ರೀ ಮಾಡಿದ್ರು, ಈ ಬಸ್ ಫ್ರೀ ಮಾಡಿದ್ರಿಂದ ಅನಾನುಕೂಲತೆ ಅನಾನುಕೂಲತೆಗಳೇನು? ಅನುಕೂಲಕ್ಕೆ ಅನಾನುಕೂಲತೆ ಜಾಸ್ತಿ ಆಗಿವೆ. ಬಸ್ಗಳು ಮುರಿತಾ ಇದಾವೆ, ಬಸ್ ಮೇಲೆ ಏನಾಗ್ತವೆ, ಮಹಿಳೆಯರ ಮೇಲೆ ಹಲ್ಲೆ ಆಗ್ತಾ ಇದಾವೆ, ಮಹಿಳೆಯರು ಬಸ್ಸಲ್ಲಿ ಬಡದಾಡ್ತಾ ಇದ್ದಾರೆ, ಜನಸಾಮಾನ್ಯ ಅಜಡಕ್ಕೆ ಆಗ್ತಾ ಇಲ್ಲ. ಯುವಕರ ನಿಧಿ ಘೋಷಣೆ ಮಾಡಿದ್ರು, ಅದು ಇನ್ನೂವರೆಗೆ ಪರಿಹಾರ ಸಿಕ್ಕಿಲ್ಲ. ಮಹಿಳೆಯರಿಗೆ ಅಕೌಂಟ್ಗೆ ಹಣ ಕೊಡ್ತಾ, ಅದು ಆಗ್ತಾ ಇಲ್ಲ. ಈಗ ಎಲೆಕ್ಷನ್ ದೃಷ್ಟಿಯಿಂದ ಒಂದು 8 ತಿಂಗಳು ಲೌಟು ಹಾಕಿದ್ದಾರೆ ಅಷ್ಟು, ಅದನ್ನು ಹೊರತಾಗಿ ಅದ್ರ ಮೇಲೆ ಸಾಲದ ಹೊರೆ ಏನು ಕರ್ನಾಟಕಕ್ಕೆ? ಅಕ್ಕಿ ಹೇಳಿದ್ರು, ಅಕ್ಕಿ ನರೇಂದ್ರ ಮೋದಿ ಅವರ ಹೆಸರು ಬರ್ತಾರೆ ಅಂತ ಅಕ್ಕಿಯನ್ನು ತಮ್ಮ ಹೆಸರಲ್ಲಿ ಹಾಕ್ತಾ ಇದ್ದಾರೆ. ಇದೇ ಅಲ್ವಾ ಸಿದ್ದರಾಮಯ್ಯ ಕೊಡುಗೆ? ಸಿದ್ದರಾಮಯ್ಯ ಒಬ್ಬ ದರಿದ್ರ CM, ಕರ್ನಾಟಕ ರಾಜ್ಯ ಒಬ್ಬ ದರಿದ್ರ CM ಸಿದ್ದರಾಮಯ್ಯ. ಆ ವ್ಯಕ್ತಿ ಬಂದಾಗ ನಮ್ಮ ಕರ್ನಾಟಕಕ್ಕೆ ಬರ ಪರಿಹಾರ ಬರ್ತದೆ, ಬರ ಬರೋದಿಲ್ಲ, ಬರ ಬರ್ತದೆ ಪರಿಹಾರ ಅಂತೇಳಿ ನಾಟಕ ಮಾಡಿದ್ರು. ಅಂತ ದೈವಿ ಪುರುಷನ ವಿರುದ್ಧ ಏನೇನೋ ನಾಟಕ ಮಾಡಿದ್ರು, ಆದ್ರೆ ಯಾವುದು ನಾಟಕ ನಡೆಯುವುದಿಲ್ಲ. ದಲಿತರನ್ನ ರೊಕ್ಕವನ್ನ ತಗೊಂಡು ಬೇರೆಯವ್ರಿಗೆ ಅನುದಾನಕ್ಕೆ ಬಸ, ದಲಿತರನ್ನ ಮೇಲೆತ್ತಿದ CM ನಮ್ಮ ಪ್ರಧಾನಮಂತ್ರಿಯವರು ರಾಮನಾಥ್ ಕೋವಿಂದ್ ಅವರನ್ನ ದೇಶದ ರಾಷ್ಟ್ರಪತಿಯನ್ನ ಮಾಡಿ ದಲಿತರನ್ನ ದಲಿತರ ಕೈಯಾಗಿ ದಾಶ್ರಮವನ್ನು ಕೊಟ್ಟರು. ಇದೇ ಅಲ್ವಾ ನಮ್ಮ ನರೇಂದ್ರ ಮೋದಿ ಕೊಟ್ಟರು? ರಾಮ ಮಂದಿರದ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಇಟ್ಟರು, ವಾಲ್ಮೀಕಿಯ ಸಮುದಾಯವನ್ನು ತೋರಿಸಿದ್ರು, ರಾಮ ಮಂದಿರವನ್ನು ಕಟ್ಟಿದ್ರು. ಇನ್ನು ಏನ್ ಮಾಡಬೇಕು? ಯಾಕೆ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಬಾರ್ದು ಅನ್ನೋದನ್ನ ಜನಕ್ಕೆ ಹೇಳಬೇಕಾಗ್ತದೆ. ಇವತ್ತು ಈಗಾಗಲೇ 14 ಕ್ಷೇತ್ರಗಳ ಮತದಾನ ಮುಗಿದಿದೆ, ಇನ್ನು 14 ಕ್ಷೇತ್ರ ನಿಮ್ಮ ಬೆಳಗಾವಿ ಸೇರಿದಂತೆ 14 ಕ್ಷೇತ್ರಗಳ ಮತದಾನ ಬಾಕಿ ಇದೆ, 28 ಕ್ಷೇತ್ರ ಎಷ್ಟು ಗೆಲ್ಬೋದು? 28ಕ್ಕೆ 28 ಕೂಡ ನಿಶ್ಚಿತವಾಗಿ ಖಡಾಖಂಡಿತವಾಗಿ ಗೆಲ್ತಾರೆ. ಈಗಾಗಲೇ ಒಂದು ಕ್ಷೇತ್ರ ಇದೆ ಕಾಂಗ್ರೆಸ್ನಲ್ಲಿ, ಗ್ರಾಮಾಂತರ ಅಂತ, ಅದೂ ಕೂಡ ಸೋಲುತ್ತೆ. ನಿನ್ನ ನೋಡಿದ್ರೆ ಪ್ರತಿ ಸಾರಿ 63-62% ವೋಟಿಂಗ್ ಆಗ್ತಾರೆ ಅಂತ ಗ್ರಾಮಾಂತರ, ಇವತ್ತು 67% ವೋಟಿಂಗ್ ಆಗಿದೆ, 66%. ಅದಕ್ಕೆ 66% ವೋಟಿಂಗ್ ಆದಾಗ ಅಲ್ಲಿ ಜನ ಬಂದು ವೋಟ್ ಹಾಕ್ಯಾರ. ಯಾಕಪ್ಪ ಅಂದ್ರೆ ಅಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು, ಆ ಮಂಜುನಾಥ ಅಂಬ ಡಾಕ್ಟರ್ ಅವರು ಮಾಡಿದಂಥ ಕೆಲಸ, ಅಲ್ಲಿ ಗುಂಡಾಗಿರಿಯ ವಿರುದ್ಧ ವತ್ಮನ ಜನ ವೋಟ್ ಹಾಕಿದ್ದಾರೆ. DK ಶಿವಕುಮಾರ್ ಅವರ ಅಂತ್ಯ ಆಗ್ತಾ ಇದೆ, ಗುಂಡಾ ರಾಜ್ಯವನ್ನು ಹೊರತು ಹೋಗಲಾಡಿಸಿ ರಾಮ ರಾಜ್ಯವನ್ನು ನಿರ್ಮಾಡುವಂತ ಒಂದು ಸನಿಹ ಬಂದಾಗಿದೆ. ರಾಷ್ಟ್ರೀಯವಾಗಿ ಬರ್ತೀನಿ, ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಆಡಳಿತ ಮುಗಿಸಿದ್ದಾರೆ, ಆದರೆ ಸ್ವಲ್ಪ ಜನ ಬದಲಾವಣೆಯನ್ನು ಕೂಡ ಕೇಳ್ತಿದ್ದಾರೆ. ನಿಮ್ಮದೇ ಈ ಬದಿಯ, ಈ ಉತ್ತರ ಭಾಗದ ಬದಿಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಗೆಲ್ಬೇಕು ಅನ್ನೋ ಒಂದು ಮಾತುಕತೆ ನಡೀತಾ ಇದೆ, ಇಲ್ಲ ಯುವಕ ರಾಹುಲ್ ಗಾಂಧಿ ಅವ್ರು ಗೆಲ್ಬೇಕು ಅನ್ನೋ ಒಂದು ಮಾತುಕತೆ, ಏನು ಹೇಳ್ತೀರ? ರಾಹುಲ್ ಗಾಂಧಿ ಏನಕ್ಕೆ ಏನು ಯಾವ್ದು ನಿಂತಕದ ಆಲೂಗಡ್ಡೆ ತೆಗೆದ ಬಂಗಾರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದು ಒಬ್ಬ ಹುಚ್ಚನ್ನ ತಗ ದೇಶದ ಪ್ರಧಾನಮಂತ್ರಿ ಮಾಡಿದ್ರೆ ಭಾರತದ ಪರಿಸ್ಥಿತಿ ಏನು? ಆ ಇಟಲಿಯ ರಾಜನನ್ನ ತಗೊಂಡು ಭಾರತದ ರಾಜನ ಮಾಡೋದ? ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದ ಒಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ಇಡೀ ಜಗತ್ತು ಮೆಚ್ಚುವಂಥ ನಾಯಕನಾಗಿರುವಾಗ ನಾವ್ಯಾಕೆ ಬೇರೆ ದೇಶದ ರಾಜನನ್ನ ನಮ್ಮ ತಂದು ರಾಜನ ಎಂಬ ರಾಜ ಮಾಡ್ಕೋಬೇಕು? ಅತ್ಯುತ್ತಮ ಮಾತಾಡ್ತಾ ಇದ್ದೀರಾ. 10 ವರ್ಷಗಳ ಕಾಲ ಈಗ ಆಲ್ರೆಡಿ ಆಡಳಿತ ಮುಗಿಸಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವ್ರನ್ನ ಬಿಟ್ಟು BJP ಆಗ್ಲಿ ಕಾಂಗ್ರೆಸ್ ನಲ್ಲಿ ಅವ್ರಿ ಅಂತ ವ್ಯಕ್ತಿ ಯಾರಿಗಿದೆ ಮುಂದೆ ಪ್ರಧಾನಮಂತ್ರಿ ಆಗಿ? ಇವತ್ ನೋಡಿ, ನರೇಂದ್ರ ಮೋದಿ ಅಂತಹ ನಾಯಕನ ಸರಿಸಾಟಿ ಆಗಿರೋ ನಾಯಕ ಇನ್ನೊಬ್ಬ ಹುಟ್ಟಕ್ ಸಾಧ್ಯ ಇಲ್ಲ. ಅದರ ಜೊತೆಗೆ ನಾವು BJP ಇರ್ಬೋದು, ಅನ್ನಿತರ ಪಕ್ಷ ಇನ್ನೂ ಹುಟ್ಟಬಾರ. ಇವತ್ತು ಯೋಗಿ ಆದಿತ್ಯನಾಥ್ ಇರ್ಬೋದು, ತಮಿಳುನಾಡು ಅಣ್ಣಾಮಲೈ ಇರ್ಬೋದು, ಕರ್ನಾಟಕದಲ್ಲಿ ಪ್ರತಾಪ್ ಸಿಂಹನ್ ಅಂತ ಇರ್ಬೋದು, ತೇಜಸ್ವಿ ಸೂರ್ಯಾನಂತ ಅವರು ಇರ್ಬೋದು, ಅನೇಕ ನಾಯಕರಿದ್ದಾರೆ. ಆದರೆ ನರೇಂದ್ರ ಮೋದಿ ಅಂತ ದೈವಿ ಪುರುಷರು, ದೇಶ ಕರೆ ಕರೆ ದೇವ್ರ ರೀ ನರೇಂದ್ರ ಮೋದಿ ಅಂದ್ರೆ ಒಬ್ಬ ಭಾರತ ದೇಶದ ದೇವರು. ಆ ವ್ಯಕ್ತಿಯನ್ನ ಬಿಟ್ಟು ಯಾರು ಅಂತ ವ್ಯಕ್ತಿ ಯಾರು ಹುಟ್ಟಕ್ ಸಾಧ್ಯ ಇಲ್ಲ. ಯುವಕರಾಗಿ ಯುವಕನಿಂದ ನನ್ನಿಂದ ಅಂದ್ರೆ ಒಂದು ಪ್ರಶ್ನೆ, 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ, ಒಂದು ಪ್ರಣಾಳಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು, ಅದು ಯಾವ್ದು ಕೂಡ ಫುಲ್ಫಿಲ್ ಆಗಿಲ್ಲ. ಯಾಕೆ ಮುಂದಿನ ದಿನಗಳಲ್ಲಿ ಮಾಡಬಹುದಾ? ಈಗ ಮೋದಿ ಕೊಟ್ಟ ಭರವಸೆ ಕೊಟ್ಟಂತಹ ಆಲ್ಮೋಸ್ಟ್ ಎಲ್ಲಾ ಭರವಸೆನ ಈಡೇರಿಸಿದ್ದಾರೆ. ಇನ್ನು ಆ ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಆದಷ್ಟು ಬೇಗ ಈ ಸರಿ 400 ಸೀಟುಗಳು ಆದುಪ ಅಂತಂದ್ರೆ
ಅತಿ ಕ್ರಾಂತಿಕಾರಿ ಬದಲಾವಣೆ ಆಗ್ತಿದೆ. ಭಾರತ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ತದೆ, ಎಕನಾಮಿಕಲಿ ಮೂರನೇ ನಂಬರ್ ಬರ್ತದೆ, ಭಾರತ ದೇಶ ಯುದ್ಧಗಳಿಗೆ ಅವಕಾಶ ಸಿಗ್ತದೆ. ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ, ಜಗದೀಶ್ ಶೆಟ್ಟರ್ ಬರ್ತದೆ, ನರೇಂದ್ರ ಮೋದಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಶಿಕ್ಷಕರೇ, ಬೆಳಗಾವಿಯ ಲೋಕಸಭಾ ಕ್ಷೇತ್ರ ಒಂದಷ್ಟು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೇ, ಇನ್ನೊಂದು ಕಡೆ ಮೋದಿ ಅಲೆ, ತುಂಬಾ ಗುದ್ದಾಟನೇ ಇದೆ. ಜಗದೀಶ್ ಶೆಟ್ಟರ್ ಗೆದ್ದೇ ಗೆಲ್ತಾರೆ, ಅದಕ್ಕೆ 100 ಭಾಗ ಜಗದೀಶ್ ಶೆಟ್ಟರ್ ಗೆಲ್ತಾರೆ. ಮೋದಿ ಅವರ ಹೆಸರಿಡ್ಕೊಂಡು ಯಾರನ್ನೇ ನಿಲ್ತಿದ್ರು, ಜಗದೀಶ್ ಶೆಟ್ಟರ್ ಎಲ್ಲ ಇನ್ಯಾರೇ ಬಂದು ನಿಂತಿದ್ರು ಗೆದ್ದೇ ಗೆಲ್ತಾರೆ ಅನ್ನೋ ಇಲ್ಲಿ ಜನರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಚಿ ಜೊತೆ ಸಂದೀಪ್, ಕರ್ನಾಟಕ ಟಿವಿ, ಬೆಳಗಾವಿ.